Hey guys, this is Deepak here. I welcome you all to Indian Kannadiga YouTube channel to learn Hindi using Kannada today. Don't forget to hit like, share and subscribe and the bell icon for the new video notification. I have done various videos on learning Kannada using Telugu, Tamil and Marathi as well as Hindi. I've done videos on learning Kannada, learning Telugu using Kannada, learning Hindi using Kannada, learning Kannada using the various languages as I already told. So you can check those videos on my YouTube playlist. After you going to my channel, you can check out my playlist. I have made various distinguished playlists and you can find those the same thing in the description section. So today we're gonna learn Hindi using Kannada script. We're gonna take banking conversation happening in the bank. ಬನ್ನಿ ನಾವು ಇವತ್ತು ಕನ್ನಡವನ್ನು ಬಳಸಿ ಹಿಂದಿ ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬ್ಯಾಂಕ್ನಲ್ಲಿ ನಡೆಯುತ್ತಿರುವಂಥ ಒಂದು ಸಂಭಾಷಣೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಏನು ಕೇಳ್ತೀರಾ? ಹಾಯ್, ನಾನು ನಿಮ್ಮ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯಬೇಕಾಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಬಹುದೇ ಅಂತ ಮ್ಯಾನೇಜರ್ನ ಕೇಳ್ತೀರಾ. ಹಾಯ್ ಮುಜೆ, ನಾನು ಮುಜೆ ಅಂದರೆ ನನಗೆ ಅಂದ್ಕೊಳ್ಳಿ, ಅದು ನಾನು ಅಂತ ಬರ್ತೀನಿ. ಮೇರೆಕು ನನಗೆ ನಿಮ್ಮ ಬ್ಯಾಂಕಿನಲ್ಲಿ ಆಪ್ಕೆ ಬ್ಯಾಂಕ್ ಮೇ, ನಿಮ್ಮ ಬ್ಯಾಂಕಿನಲ್ಲಿ ಆಪ್ಕೆ ಬ್ಯಾಂಕ್ ಮೇ ಖಾತಾ ಕೋಲ್ನಾ ಹೇ, ಖಾತೆಯನ್ನು ತೆರೆಯಬೇಕಾಗಿದೆ, ಕೋಲ್ನಾ ಹೇ ತೆರೆಯಬೇಕಾಗಿದೆ. ಆದ್ದರಿಂದ ಕೃಪಯಾ ದಯವಿಟ್ಟು ಆಪ್ ಮೇರಾ ಮಾರ್ಗದರ್ಶನ್ ಮದದ್ ಕರೆಂಗೆ ಕ್ಯಾ, ಆಪ್ ನೀವು ಮೇರಾ ನನ್ನ ಮದದ್ ಕರೆಂಗೆ ಕ್ಯಾ, ಸಹಾಯ ಮಾಡುತ್ತೀರಾ? ಹಾಯ್ ಮುಜೆ, ನನಗೆ ಆಪ್ಕೆ ಬ್ಯಾಂಕ್ ಮೇ, ನಿಮ್ಮ ಬ್ಯಾಂಕ್ನಲ್ಲಿ ಖಾತಾ ಕೋಲ್ನಾ ಹೇ, ಖಾತೆ ತೆರೆಯಬೇಕು, ದಯವಿಟ್ಟು ಕೃಪಯಾ ಆಪ್ ಮೇರಾ ನೀವು ನನ್ನ ಮದದ್ ಕರೆಂಗೆ ಕ್ಯಾ, ಸಹಾಯ ಮಾಡುತ್ತೀರಾ? ಸೊ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ ಅದಕ್ಕೆ? ಖಂಡಿತ ಸರ್, ಖಾತೆ ತೆರೆಯಲು ಬೇಕಾದ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಜರೂರ್ ಸರ್, ಖಂಡಿತ ಸರ್, ಖಾತಾ ಕೋಲ್ನೆ ಮೇ, ಖಾತೆ ತೆರೆಯೋದ್ರಲ್ಲಿ ಜೋ ಬಿ ಜರೂರತ್ತೆ, ಏನೇನು ಅವಶ್ಯಕತೆ ಇದೆಯೋ, ಜರೂರತ್ ಅಂದರೆ ಅವಶ್ಯಕತೆ ಇದೆಯೋ, ಉನ್ಕೆ ಬಾರೆ ಮೇ, ಅವುಗಳ ಬಗ್ಗೆ ಮೇ, ಅವುಗಳ ಉನ್ಕೆ ಬಾರೆ ಮೇ, ಅದು ಒಂದು ಸೆಂಟೆನ್ಸು, ಉನ್ಕೆ ಬಾರೆ ಮೇ ಒಂದು ಸೆಂಟೆನ್ಸು, ಉನ್ಕೆ ಬಾರೆ ಮೇ ಅವುಗಳ ಬಗ್ಗೆ ಮೈ ಆಪ್ಕ ಸಹಾಯತಾ ಕರುಂಗ, ನಾನು ಆಪ್ಕ ನಿಮ್ಮ ಸಹಾಯತಾ ಕರುಂಗ, ಮಾರ್ಗದರ್ಶನ್ ನೀಡುತ್ತೇನೆ, ಸಹಾಯ ಮಾಡುತ್ತೇನೆ, ಮದದ್ ಕರುಂಗ ಎರಡು ಹೇಳ್ಬೋದು, ಸಹಾಯತಾ ಕರುಂಗ ನೋಡ್ಬೋದು. ಜರೂರ್ ಸರ್, ಖಂಡಿತ ಸರ್, ಖಾತಾ ಕೋಲ್ನೆ ಮೇ, ಖಾತೆ ತೆರೆಯೋದರಲ್ಲಿ ಜೋ ಬಿ ಜರೂರತ್ತೆ, ಯಾವ್ಯಾವ್ದು ಅವಶ್ಯಕತೆ ಇದೆಯೋ, ಉನ್ಕೆ ಬಾರೆ ಮೇ ಅವುಗಳ ಬಗ್ಗೆ ಮೈ ಆಪ್ಕ ಸಹಾಯತಾ ಕರುಂಗ, ಮೈ ಆಪ್ಕ ಮದದ್ ಕರುಂಗ, ನಿಮ್ಮ ಸಹಾಯ ಮಾಡುತ್ತೇನೆ. ಅದಕ್ಕಾಗಿ ಎಲ್ಲ ವಿವರಗಳು ಏನು ಬೇಕು ಅಂತ ನನಗೆ ತಿಳಿಸಿ, ಏನೇನು ವಿವರಗಳು ಬೇಕು ಅಂತ ನನಗೆ ತಿಳಿಸಿ. ಉನ್ಕೆಯಲ್ಲಿಯೇ ಅದಕ್ಕಾಗಿ ಕ್ಯಾಕ್ಯ ಜರುರತ್ತೆ, ಏನೇನು ಜರುರತ್ತೆ, ವಿವರಗಳು ಜರುರತ್ತೆ, ಅವಶ್ಯಕತೆ ಇದೆ ಮೇರೆಕೋ ಬತಾದು, ಏನೇನು ವಿವರಗಳು ಕ್ಯಾಕ್ಯ ವಿವರ ಜರುರತ್ತೆ ಮೇರೆಕೋ ಬತಾದು, ನನಗೆ ಹೇಳಿ, ಬತಾದು ನನಗೆ ಹೇಳಿ, ನನಗೆ ತಿಳಿಸಿ, ಬತಾದು ನನಗೆ ಹೇಳಿ, ನನಗೆ ಹೇಳಿ. ಉನ್ಕೆಯಲ್ಲಿಯೇ ಅವುಗಳಿಗೆ ಕ್ಯಾಕ್ಯ ಜರುರತ್ತೆ, ಏನೇನು ಅವಶ್ಯಕತೆ ಇದೆ ನನಗೆ ಹೇಳಿ, ಮೇರೆಕೋ ಬತಾದು. ನೀವು ಫಾರ್ಮನ್ನು ಭರ್ತಿ ಮಾಡಿ ಮತ್ತು ಕೌಂಟರ್ 5ರಲ್ಲಿ ಸಲ್ಲಿಸಬೇಕು. ಸೊ ಅದನ್ನು ಬ್ಯಾಂಕ್ ಮ್ಯಾನೇಜರ್ ನಿಮಗೆ ರಿಪ್ಲೈ ಮಾಡ್ತಾರೆ. ಆಪ್ಕೋ ಸಬ್ ಫಾರಮ್ ಭರ್ತಿ ಕರ್ಕೆ, ನಿಮಗೆ ಸಬ್ ಫಾರಮ್ ಭರ್ತಿ ಕರ್ಕೆ, ಎಲ್ಲ ಫಾರಮ್ ಭರ್ತಿ ಮಾಡಿ ಕೌಂಟರ್ 5 ಪರ್, ಕೌಂಟರ್ 5ರಲ್ಲಿ ಜಮಾ ಕರ್ನಾ ಪಡೆಗ, ಸಲ್ಲಿಸಬೇಕು, ಜಮಾ ಮಾಡಬೇಕು. ಆಪ್ಕೋ ಸಬ್ ಫಾರಮ್, ನಮಗೆ ನಿಮಗೆ ನೀವು ಎಲ್ಲ ನಿಮಗೆ ಎಲ್ಲ ಫಾರ್ಮ್ಗಳನ್ನು ನೀವು ಎಲ್ಲ ಫಾರ್ಮ್ಗಳನ್ನು ಭರ್ತಿ ಮಾಡಿ ಭರ್ತಿ ಕರ್ಕೆ ಕೌಂಟರ್ 5 ಪರ್, ಕೌಂಟರ್ 5ರಲ್ಲಿ ಜಮಾ ಕರ್ನ ಪಡೆಗ, ಜಮಾ ಮಾಡಬೇಕಾಗುತ್ತದೆ. ನಾನು ಸಲ್ಲಿಸಬೇಕಾದ ಎಲ್ಲ ಐ ಡಿ ಪುರಾವೆಗಳು ಯಾವುವು ಅಂತ ಅವ್ರನ್ನ ನೀವು ಕೇಳ್ತೀರಾ. ಮೇರೆಕೋ ಜಮಾ ಕರ್ನೆ ವಾಲೆ ಐ ಡಿ ಕೌನ್ಸೆ ಹೇ, ಮೇರೆಕೋ ಜಮಾ ಕರ್ನೆ ವಾಲೆ ಐ ಡಿ ಕೌನ್ಸೆ, ಮೇರೆಕೋ ನನಗೆ ಮೇ, ಮೇರೆಕೋ ನನಗೆ ಜಮಾ ಮಾಡಬೇಕಾದ ಜಮಾ ಕರ್ನೆ ವಾಲೆ ಐ ಡಿ ಕೌನ್ಸೆ ಹೇ, ಐ ಡಿ ಯಾವುವು, ಐ ಡಿ ಯಾವುವು. ನಿಮ್ಮ ವಿಳಾಸ ಪುರಾವೆಯ ಪ್ರತಿ, ನಿಮ್ಮ ವಿದ್ಯುತ್ ಬಿಲ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಕಲನ್ನು ಸಲ್ಲಿಸಬೇಕಾಗುತ್ತದೆ. ಅಪ್ಕ ಅಡ್ರೆಸ್ ಕಾ ಪ್ರತಿ, ಬಿಜ್ಲಿ ಕಾ ಬಿಲ್, ಅಡ್ರೆಸ್ ಕಾ ಪ್ರತಿ ಅಂದರೆ ಅಡ್ರೆಸ್ನ ಪ್ರತಿ, ಜೆರಾಕ್ಸ್ ಕಾಪಿ, ಬಿಜ್ಲಿ ಕಾ ಬಿಲ್, ಬಿಜ್ಲಿಯ ವಿದ್ಯುತ್ನ ಬಿಲ್, ಹಾಗೂ ಆಧಾರ್ ಕಾರ್ಡ್ನ ಪ್ರತಿ, ಆಧಾರ್ ಕಾರ್ಡ್ನ ಪ್ರತಿಯನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ ವಿದ್ಯುತ್ ಬಿಲ್ ನನ್ನ ತಂದೆ ಹೆಸರಲ್ಲಿದೆ, ನಿಮಗೆ ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ತಂದೆ ಹೆಸರಲ್ಲಿ ನಿಮ್ಮ ವಿದ್ಯುತ್ ಬಿಲ್ ಇದೆ. ಲೇಕಿನ್ ಬಿಜ್ಲಿ ಕಾ ಬಿಲ್ ಮೇರೆ ಪಿತಾಜಿಗೆ ನಾಮ್ ಬೇ, ಲೇಕಿನ್ ಬಿಜ್ಲಿ ಕಾ ಬಿಲ್, ಆದರೆ ವಿದ್ಯುತ್ ಬಿಲ್ ಮೇರೆ ಪಿತಾಜಿಗೆ, ನನ್ನ ತಂದೆಯ ನಾಮ್ಪೆ ಹೆಸರಿನಲ್ಲಿದೆ.
ಬ್ಯಾಂಕ್ ಮ್ಯಾನೇಜರ್ ಅದಕ್ಕೆ ಏನು ಹೇಳ್ತಾರೆ, ಅಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಹಿಂದಿನ ಬ್ಯಾಂಕ್ ಅಕೌಂಟ್ ನೀವು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಎಸ್ ಸಿ ಮಾಮಲೆ ಮೇ ಅಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಎಸ್ ಎ ಮಾಮಲೆ ಮೇ ತುಮಾರಿ ಪಿಚಿಲಾ ನಿಮ್ಮ ಹಿಂದಿನ ಬ್ಯಾಂಕೆ ವಿವರಣ ಬ್ಯಾಂಕಿನ ವಿವರಣ ಜಮಾ ಕರ್ ಸಕ್ತೆ ಹೂ ಜಮಾ ಮಾಡಬಹುದು. ಎಸ್ ಎ ಮಾಮಲೆ ಮೇ ಅಂಥ ಸಂದರ್ಭದಲ್ಲಿ ತುಮಾರಿ ಪಿಚಿಲಾ ಬ್ಯಾಂಕೆ ನಿಮ್ಮ ಹಳೆಯ ಬ್ಯಾಂಕ್ನ ವಿವರಣ ಜಮಾ ಕರ್ ಸಕ್ತೆ ಹೂ ವಿವರಣೆಗಳನ್ನು ಜಮಾ ಮಾಡಬಹುದು. ನನ್ನ ಹಿಂದಿನ ಬ್ಯಾಂಕ್ನ ಸ್ಟೇಟ್ಮೆಂಟ್ ನಡೆಯುತ್ತೆ ಅಂತ ನೀವು ಅವ್ರನ್ನ ಕೇಳ್ತೀರಾ. ಮೇರೆ ಪಿಛಲಾ ಬ್ಯಾಂಕ್ ಕಾ ಮೇರೆ ಪಿಛಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಚಲೇಗಾ ಕ್ಯಾ, ಸ್ಟೇಟ್ಮೆಂಟ್ ಚಲೇಗಾ ಕ್ಯಾ ನಡೆಯುತ್ತಾ. ಮೇರೆ ಪಿಛಲಾ ಬ್ಯಾಂಕ್ ನನ್ನ ಹಳೆಯ ಬ್ಯಾಂಕ್ನ ಸ್ಟೇಟ್ಮೆಂಟ್ ಚಲೇಗಾ ಕ್ಯಾ, ಸ್ಟೇಟ್ಮೆಂಟ್ ನಡೆಯುತ್ತಾ. ಹೌದು ಅದು ನಡೆಯುತ್ತೆ. ಹಾಂ ಓ ಚಲೇಗಾ, ಓ ಚಲೇಗಾ ಅದು ನಡೆಯುತ್ತೆ. ಹಾಂ ಹೌದು. ಮತ್ತು ನನ್ನ ಎಲ್ಲ ವಿವರಗಳನ್ನು ನಾನು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳ್ತೀರಾ. ಅವ್ರ ಮೇರೆ ಸಬ್ ವಿವರಣ ಅವ್ರ ನಾ ಹಾಗೂ ಮತ್ತು ನನ್ನ ಎಲ್ಲ ವಿವರಣೆಗಳನ್ನು ಕಹಾ ಜಮಾ ಕರ್ನ ಪಡೆಗ ಎಲ್ಲಿ ಸಲ್ಲಿಸಬೇಕು, ಮತ್ತು ನನ್ನ ಎಲ್ಲ ವಿವರಗಳನ್ನು ಅವ್ರ ಮೇರೆ ಸಬ್ ವಿವರಣ ಕಹಾ ಜಮಾ ಕರ್ನ ಪಡೆಗ ಎಲ್ಲಿ ಜಮಾ ಮಾಡಬೇಕಾಗುತ್ತೆ. ಅದೇ ಕೌಂಟರ್ನಲ್ಲಿ ಎಲ್ಲ ದಾಖಲೆಗಳನ್ನು ನೀವು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು. ಉಸಿ ಕೌಂಟರ್ ಪೇ ಅದೇ ಕೌಂಟರ್ನಲ್ಲಿ ಆಪ್ಕೋ ನಿಮಗೆ ಎ ಸಬ್ ಎಲ್ಲ ದಸ್ತಾವೇಜೊಂಕು ದಾಖಲಾತಿಗಳನ್ನು ಫಾರ್ಮ್ಗೆ ಸಹ ಜಮಾ ಕರ್ನ ಪಡೆಗ ದಾಖಲಾತಿಗಳನ್ನು ಫಾರ್ಮ್ನೊಂದಿಗೆ ಜಮಾ ಮಾಡಬೇಕಾಗುತ್ತೆ, ಲಗತ್ತಿಸಬೇಕಾಗುತ್ತೆ. ಉಸಿ ಕೌಂಟರ್ ಪೇ ಅದೇ ಕೌಂಟರ್ನಲ್ಲಿ ಆಪ್ಕೋ ಎ ಸಬ್ ನಿಮಗೆ ಈ ಎಲ್ಲ ದಸ್ತಾವೇಜೊಂಕು ದಾಖಲಾತಿಗಳನ್ನು ಫಾರ್ಮ್ಗೆ ಸಹ ಫಾರ್ಮ್ ಜೊತೆಗೆ ಜಮಾ ಮಾಡಬೇಕಾಗುತ್ತೆ. ಖಾತೆ ತೆರೆಯುವ ಸಮಯದಲ್ಲಿ ನಾನು ಎಷ್ಟು ಹಣವನ್ನು ಠೇವಣಿ ಇಡಬೇಕು, ಖಾತಾ ಕೊಲ್ತೆ ಸಮಯ ಕಿತನೆ ಪೈಸೆ ಜಮಾ ಕರ್ನ ಪಡೆಗ, ಖಾತಾ ಕೊಲ್ತೆ ಸಮಯ ಖಾತಾ ತೆರೆಯುವ ಸಮಯದಲ್ಲಿ ಕಿತನೆ ಪೈಸೆ ಎಷ್ಟು ಹಣವನ್ನು ಜಮಾ ಕರ್ನ ಪಡೆಗ ಠೇವಣಿ ಇಡಬೇಕು. ಕನಿಷ್ಠ 500 ರೂಪಾಯಿ ಠೇವಣಿ ಇಡಬೇಕಾಗುತ್ತೆ. ಕಮ್ಸೆ ಕಮ್ ಕಡಿಮೆ ಅಂದ್ರೂ ಕಮ್ಸೆ ಕಮ್ ಲಿಟ್ರಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಕಡಿಮೆ ಅಂದ್ರೂ 500 ಜಮಾ ಕರ್ನ ಪಡೆಗ ಠೇವಣಿ ಇಡಬೇಕಾಗುತ್ತದೆ. ಸರಿ ಸರ್ ತುಂಬ ಧನ್ಯವಾದಗಳು. ಸರಿ ಸರ್ ಅಚ್ಚಾ ಸರ್ ಅಪ್ಕೆ ಬಹುತ್ ಬಹುತ್ ಶುಕ್ರಿಯಾ. ಸೊ ಇನ್ನೊಂದ್ಸಲ ಗ್ಲಾನ್ಸ್ ಮಾಡೋಣ. ಗ್ರಾಹಕ ನೀವು ಹೋಗಿ ಕೇಳ್ತೀರ, ಹಾಯ್ ನಾನು ನಿಮ್ಮ ಬ್ಲ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಬಹುದೇ. ಹಾಯ್ ಮುಜೆ ಮೇ ಆಪ್ಕೋ ಆಪ್ಕೆ ಬ್ಯಾಂಕ್ ಮೇ ಖಾತಾ ಖೋಲ್ನಾ ಹೇ, ಕೃಪಯಾ ಮೇರಾ ಮದದ್ ಕರೆಂಗೆ ಕ್ಯಾ. ಖಂಡಿತ ಸರ್, ತೆರೆಯಲು ಬೇಕಾದ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಜರೂರ್ ಸರ್, ಖಾತಾ ಖೋಲ್ನೆ ಮೇ ಜೋ ಭಿ ಜರೂರತ್ ಹೇ ಉನ್ಕೆ ಬಾರೆ ಮೇ ಮೇ ಆಪ್ಕ ಸಹಾಯತಾ ಕರುಂಗಾ. ಅದಕ್ಕಾಗಿ ಎಲ್ಲ ವಿವರಗಳು ಏನು ಬೇಕೆಂದು ನನಗೆ ತಿಳಿಸಿ, ಉನ್ಕೆಯಲ್ಲಿಯೇ ಕ್ಯಾ ಕ್ಯಾ ಜರೂರತ್ತೆ ಮೇರೆಕೊ ಬತ್ತದು. ನೀವು ಫಾರ್ಮನ್ನು ಭರ್ತಿ ಮಾಡಿ ಮತ್ತು ಕೌಂಟರ್ 5 ಸಲ್ಲಿಸಬೇಕು. ಆಪ್ಕೋ ಸಬ್ ಫಾರ್ಮ್ ಭರ್ತಿ ಕರ್ಕೆ ಕೌಂಟರ್ 5 ಜಮಾ ಕರ್ನ ಪಡೆಗ. ನಾನು ಸಲ್ಲಿಸಬೇಕಾದ ಎಲ್ಲ ID ಪುರಾವೆಗಳು ಯಾವುವು, ಮೇರೆಕೊ ಜಮಾ ಕರ್ನೆ ವಾಲೆ ID ಕೌನ್ಸ ಹೇ ಮೇರೆಕೊ ಬತ್ತದು. ಬ್ಯಾಂಕ್ ವ್ಯವಸ್ಥಾಪಕ ಏನು ಹೇಳ್ತಾರೆ, ನಿಮ್ಮ ವಿಳಾಸ ಪುರಾವೆ ಪ್ರತಿ, ನಿಮ್ಮ ವಿದ್ಯುತ್ ಬಿಲ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಕಲನ್ನು ಸಲ್ಲಿಸಬೇಕಾಗುತ್ತದೆ. ಅಪ್ಕ ಅಡ್ರೆಸ್ ಕಾ ಪ್ರತಿ, ಬಿಜಲಿ ಕಾ ಬಿಲ್ ಅವ್ರ ಆಧಾರ್ ಕಾರ್ಡ್ ಕಾ ಪ್ರತಿ ಜಮಾ ಕರ್ನ ಪಡೆಗ. ಆದರೆ ವಿದ್ಯುತ್ ಬಿಲ್ ನನ್ನ ತಂದೆ ಹೆಸರಿನಲ್ಲಿದೆ, ಲೇಕಿನ್ ಬಿಜಲಿ ಕಾ ಬಿಲ್ ಮೇರೆ ಪಿತಾಜಿಗೆ ನಾಮ ಪೇ ಹೇ. ಅಂಥ ಸಂದರ್ಭದಲ್ಲಿ ನಿಮ್ಮ ಹಿಂದಿನ ಬ್ಯಾಂಕ್ ವಿವರಗಳನ್ನು ನೀವು ಸಲ್ಲಿಸಬಹುದು. ಎಸ್ ಸಿ ಮಾಮಲೆ ಮೇ ತುಮಾರಿ ಪಿಛಲಾ ಬ್ಯಾಂಕ್ ವಿವರಣ ಜಮಾ ಕರ್ ಸಕ್ತೆ ಹೋ. ನನ್ನ ಹಿಂದಿನ ಬ್ಯಾಂಕ್ನ ಸ್ಟೇಟ್ಮೆಂಟ್ ನಡೆಯುತ್ತಾ, ಮೇರೆ ಪಿಛಲಾ ಬ್ಯಾಂಕ್ ಕಾ ಸ್ಟೇಟ್ಮೆಂಟ್ ಚಲೇಗಾ ಕ್ಯಾ, ಹೌದು ಅದು ನಡೆಯುತ್ತೆ. ಹಾಂ ಓ ಚಲೇಗ. ಮತ್ತು ನನ್ನ ಎಲ್ಲ ವಿವರಗಳನ್ನ ನಾನು ಎಲ್ಲಿ ಸಲ್ಲಿಸಬೇಕು, ಆರ್ ಮೇರೆ ಸಬ್ ವಿವರಣ ಕಹಾ ಜಮಾ ಕರ್ನ ಪಡೆಗ, ಅದೇ ಕೌಂಟರ್ನಲ್ಲಿ ಈ ಎಲ್ಲ ದಾಖಲೆಗಳನ್ನು ನೀವು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು. ಉಸಿ ಕೌಂಟರ್ ಪೇ ಆಪ್ಕೋ ಎ ಸಬ್ ದಸ್ತಾವೇಜೊಂಕು ಫಾರ್ಮ್ಕೆ ಸಹ ಜಮಾ ಕರ್ನ ಪಡೆಗ. ಖಾತೆ ತೆರೆಯುವ ಸಮಯದಲ್ಲಿ ನಾನು ಎಷ್ಟು ಹಣವನ್ನು ಠೇವಣಿ ಇಡಬೇಕು, ಖಾತಾ ಖೋಲ್ತೆ ಸಮಯ ಕಿತನೆ ಪೈಸೆ ಜಮಾ ಕರ್ನ ಪಡೆಗ. ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ, ಕನಿಷ್ಠ 500 ರೂಪಾಯಿ ಠೇವಣಿ ಇಡಬೇಕಾಗುತ್ತೆ, ಕಮ್ಸೆ ಕಮ್ 500 ಜಮಾ ಕರ್ನ ಪಡೆಗ. ಗ್ರಾಹಕ ಸರಿ ಸರ್ ತುಂಬ ಧನ್ಯವಾದಗಳು. ಅಚ್ಚಾ ಸರ್ ಆಪ್ಕೆ ಬಹುತ್ ಬಹುತ್ ಶುಕ್ರಿಯಾ. ಆಪ್ಕೋ ಬಹುತ್ ಬಹುತ್ ಶುಕ್ರಿಯಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಡ್ರಾಪ್ ಇನ್ ಯುವರ್ ಫೀಡ್ಬ್ಯಾಕ್. ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್. ಜೈ ಹಿಂದ್ ಜೈ ಭಾರತ್.